ಮಕರ ಸಂಕ್ರಾಂತಿ ಇದು ಹೊಸ ದಾರಿಯನ್ನು ತೋರಿಸ್ತಕ್ಕಂಥ ಅದ್ಭುತವಾದ ಹಬ್ಬ. ಈ ಹಬ್ಬ ಇಡೀ ದೇಶದ ಉದ್ದಗಲಕ್ಕೂ ಎಲ್ಲ ವರ್ಗದ ಜನ ಆಚರಿಸ್ತಕ್ಕಂಥದ್ದು ಹಬ್ಬ. ಅದರಲ್ಲೂ ರೈತರು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದ ಬೆಳೆಯನ್ನು ರಾಶಿ ರಾಶಿ ಮಾಡಿ ಪೂಜೆ ಮಾಡತಕ್ಕಂಥ ಹಬ್ಬ. ಗ್ರಾಮೀಣ ಪ್ರದೇಶದಲ್ಲಿ ಸಗಣಿಯನ್ನೇ ಗಣೇಶನ ರೂಪದಲ್ಲಿ ಗರಿಕೆ ಹುಲ್ಲನ್ನು ಹಾಕಿ ಒಂದು ರೀತಿ ಅದ್ಭುತವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದ್ರ ಜೊತೆಗೆ ಎತ್ತುಗಳು ದನಕರುಗಳನ್ನು ಬೆಂಕಿಯಲ್ಲಿ ಆಯಿಸುವ ಮೂಲಕ ಒಂದು ಹೊಸ ಶಕ್ತಿ ಬರಲಿ ಅಂತ ಹೊರಟಿರ್ತಾರೆ. ನಾನಿವತ್ತು ಕರ್ನಾಟಕ ರಾಜ್ಯಕ್ಕೆ ಶುಭ ಆಗಬೇಕು, ಒಳ್ಳೆಯದಾಗಬೇಕು, ಮಾಧ್ಯಮ ವರ್ಗದವರಿಗೂ ನಿಮ್ಮೆಲ್ಲರಿಗೂ ಶುಭ ಆಗಲಿ, ಒಳ್ಳೆಯದಾಗಲಿ, ಭಗವಂತ ನಿಮಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಕನ್ನಡ ಚಳುವಳಿ ಸುಮಾರು ಸಾವಿರಾರು ಚಳುವಳಿಗಳನ್ನು ಮಾಡಿದ್ದೇವೆ. ಈ ವರ್ಷ ಸಂಕ್ರಾಂತಿಯ ಹಬ್ಬ ಇಂದಿನಿಂದ ಮುಂದಿನ ಸಂಕ್ರಾಂತಿಯವರೆಗೆ ವಿನೂತನವಾಗಿ ವಿಶೇಷವಾಗಿ ಕನಿಷ್ಠ 150 ಚಳುವಳಿಗಳನ್ನು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೇವೆ. ರಾಜ್ಯಕ್ಕಾಗಿ, ಜನರಿಗಾಗಿ, ಜನರ ಕಲ್ಯಾಣಕ್ಕಾಗಿ, ಜನರ ಏಳಿಗೆಗಾಗಿ ನಿರಂತರವಾಗಿ ನಾವು ಚಳುವಳಿ ಮಾಡಬೇಕು ಅಂತ ಮಾಡಿದ್ದೇವೆ.